ವಿಟ್ಲದಲ್ಲಿ ಚಿಕ್ಕ ಗ್ರಾಮವೊಂದರ ಸಹಕಾರಿ ಸಂಸ್ಥೆಯೊಂದು ಇದು ಹೆಮ್ಮರವಾಗಿ ಬೆಳೆದು ಶತಮಾನೋತ್ಸವವನ್ನ ಆಚರಿಸಿಕೊಂಡಿದೆ. ಹೌದು, ಇಡ್ಕಿದು ಸೇವಾ ಸಹಕಾರಿ ಸಂಘ ನಿಯಮಿತದ ಕೇಂದ್ರ ಕಚೇರಿಯ ನೂತನ ಕಟ್ಟಡ ಶತಾಮೃತದ ಉದ್ಘಾಟನಾ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಿತು. ರಾಜ್ಯ ಗೃಹ ಸಚಿವ ಅರಗ ಜ್ಞಾನೇಂದ್ರರವರು ಉದ್ಘಾಟಿಸಿ ಮಾತನಾಡಿದರು. ದೇಶ ಸ್ವಾತಂತ್ರ್ಯ ಬಂದು 75ನೇ ವರ್ಷದ ಅಮೃತ ಮಹೋತ್ಸವವನ್ನ ಆಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಡಿದು ಚಿಕ್ಕ ಗ್ರಾಮದ ಒಂದು ಸಹಕಾರಿ ಸಂಸ್ಥೆ ತನ್ನ ಶತಮಾನೋತ್ಸವವನ್ನ ಆಚರಿಸುತ್ತೆ. ಕೇವಲ 100 ವರ್ಷ ಆಗಿದ್ದಲ್ಲ, ಆ ಎತ್ತರಕ್ಕೆ ಬೆಳೆದಿದೆ ಈ ಸಂಸ್ಥೆ. ನಾವೆಲ್ಲ ಹೆಮ್ಮೆ ತಾಳಬಹುದಾದಂತಹ ಶಕ್ತಿಶಾಲಿ ಆಗಿರತಕ್ಕಂತಹ ಸಂಸ್ಥೆಯಾಗಿ ಇವತ್ತು ಬೆಳೆದಿದೆ. ನಾನು ಟೇಪ್ ಕಟ್ ಮಾಡಿದಂತ, ದೀಪ ಹಚ್ಚಿದಂತ, ಬಾಗಿಲು ತೆರೆದಂತ ಎಲ್ಲ ಕೊಠಡಿಗಳ ಸಂಭ್ರಮವನ್ನು ನೋಡಿದೆ. ನಮ್ಮ ಚಿಕ್ಕ ಗ್ರಾಮದ ಒಂದು ಸಹಕಾರಿ ಸಂಸ್ಥೆ ಕಾರ್ಪೊರೇಟ್ ಸಂಸ್ಥೆಯ ಒಂದು ಕಚೇರಿಯನ್ನ, ಆ ರೀತಿಯ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ನನಗೆ ಸಂಭ್ರಮ ತಂದಿದೆ. ಶಿವರಾಯ ವೆಂಕಪ್ಪಯ್ಯನವರು ಆ ಕಾಲದಲ್ಲಿ 100 ವರ್ಷದ ಹಿಂದಿನ ಕಾಲದಲ್ಲಿ ಯಾವ ಕನಸನ್ನು ಹೊತ್ತಿದ್ರು ನಮ್ಗೆ ಗೊತ್ತಿಲ್ಲ. ಆ ಕನಸು ಸಾಕಾರ ಆಗ್ತಾ ಇದೆ, ಅವರ ಆತ್ಮಕ್ಕೆ ಒಂದು ಸಂತೋಷ ಆಗುವಂತಹ ಸಂದರ್ಭ ಇದು ಅಂತ ಹೇಳಿ ನಾನು ಭಾವಿಸ್ತೇನೆ. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕರ್ ಅವರು ಸೂಪರ್ ಬಜಾರ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಇಡೀ ದೇಶದಲ್ಲಿ ಗ್ರಾಮ ವಿಕಾಸದಲ್ಲಿ ಅತ್ಯಂತ ಎತ್ತರದಲ್ಲಿ ನಿಲ್ತಾ ಇರುವಂತಹ ಒಂದು ಗ್ರಾಮ ಅದು ಬಿಡಿ. ಸುಮಾರು 40 ವರ್ಷಗಳಿಂದ ನಮ್ಮ ಸ್ವಯಂ ಸೇವಕರು ಇಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಸೊಸೈಟಿಗೆ 100 ವರ್ಷ ಆಯಿತು. ಕಳೆದ 30-40 ವರ್ಷದಿಂದ ಸಂಘದ ಸ್ವಯಂ ಸೇವಕರು ಇದರ ನೇತೃತ್ವವನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸಹಕಾರಿ ಸಂಘ ಒಂದು ಕಡೆಯಲ್ಲಿ, ಅದರ ಗತಿಯಲ್ಲಿ ಇದು ಬಯೋಗ್ಯಾಸ್ ನಾವೇ ನಿರ್ಮಾಣ ಮಾಡಬೇಕು, ಅದರಿಂದ ಒಬ್ಬರು ಉಳಿದಂಥದ್ದನ್ನು ಕಡಿಮೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸುಮಾರು 200 ಮನೆಗಳಲ್ಲಿ ಬಯೋಗ್ಯಾಸ್ ಅದರ ಉಪಯೋಗ ಆಗ್ತಾ ಇದೆ. ಸಾವಯವ ಕೃಷಿಗೆ ಒತ್ತು ಕೊಡುವಂಥ ಆ ಕಡೆಗೆ ನೋಡುವಂಥ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಅನೇಕ ಯುವಕರು ಕೆಲಸಕ್ಕೋಸ್ಕರ ಎಲ್ಲೆಲ್ಲೋ ಎಲ್ಲೆಲ್ಲೋ ಬದಲಾವಣೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯ ಜನ ಒಂದಷ್ಟು ಯುವಕರು ಯೋಚನೆ ಮಾಡಿ ಕೋಳಿ ಫಾರ್ಮ್ ಅನ್ನು ಮಾಡ್ತಾ ಇದ್ದಾರೆ. ಒಂದು 40-50 ಹತ್ರ ಕೋಳಿ ಫಾರ್ಮ್ ಇದೆ ಅಂತ ಕೇಳಿದೆ ನಾನು. ಅಂತ ಎಲ್ಲ ಹಿರಿಯರ ಮಧ್ಯದಲ್ಲಿ ಇವತ್ತು ಶತಮಾನಕ ಉದ್ಘಾಟನೆ ಆಗಿದೆ. ಅದಕ್ಕೆ ಈ ಊರಿಗೆ ಮತ್ತು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ನೀಡಿ ಸೇವಾ ಸಹಕಾರ ಸಂಘ ನೀಡಿ ಅಂತ ಹೇಳಿ ನಾನು ಮಾತನಾಡಿಸ್ತೇನೆ. ಅಲ್ಲದೆ ಭದ್ರತಾ ಕೊಠಡಿಯನ್ನ ಮೀನುಗಾರಿಕೆ ಮತ್ತು ಒಳನಾಡು ಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮಗೆಲ್ಲರೂ ಕೂಡ ಹೆಮ್ಮೆ ಆಗ್ತದೆ. ಸಹಕಾರಿ ಕ್ಷೇತ್ರ ಇವತ್ತಿನ ಕ್ಷೇತ್ರ ಅಂತ ಯೋಚನೆ ಮಾಡಿದ್ರೆ ಇವತ್ತಿನ ಕ್ಷೇತ್ರ ಅಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಒಂದು ಸಹಕಾರಿ ಕ್ಷೇತ್ರಗಳು ಇತ್ತು. ಒಂದು ಸಹಕಾರಿ ಕ್ಷೇತ್ರದ ಒಂದು ಬೆಳವಣಿಗೆ ಆದರೆ ಅದು ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಣೆ ಮಾಡಬೇಕು. ಆ ಕಾರ್ಯಕ್ಷೇತ್ರವನ್ನು ವಿಸ್ತರಣೆ ಮಾಡುವುದರ ಮೂಲಕ ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೂಡ ಸಹಕಾರಿ ಕ್ಷೇತ್ರದ ಮೂಲಕವೇ ಮಾಡುವಂಥ ಕೆಲಸವನ್ನು ಮಾಡಿದಾಗ ಗ್ರಾಮದ ಯಾವುದೇ ಜನರು ಯಾವುದೇ ರೀತಿಯ ಅವಶ್ಯಕತೆಗಳಿರಬಹುದು ಅವಶ್ಯಕತೆಗಳಿಗೆ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಸಭಾಧ್ಯಕ್ಷತೆಯನ್ನು ವಹಿಸಿದ್ದು, ಉರಿಮಸಲು ವೆಂಕಪ್ಪಯ್ಯ ಸಭಾಂಗಣವನ್ನ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಉದ್ಘಾಟಿಸಿದರು.
ವಾಣಿಜ್ಯ ಸಂಕೀರ್ಣವನ್ನ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಉದ್ಘಾಟಿಸಿದ್ರೆ ಅತಿಥಿಗೃಹವನ್ನ ಕ್ಯಾಂಪ್ಕೊ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗೀರ್ ಅವರು ಉದ್ಘಾಟಿಸಿದರು. ಸ್ಮರಣ ಸಂಚಿಕೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಟಿಜಿ ರಾಜಾರಾಮ್ ಭಟ್ ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಕ್ಷರಸಂತ ಹರೇಕಳ ಹಾಜಪ್ಪರನ್ನ ಸನ್ಮಾನಿಸಲಾಯಿತು. ಮಾಜಿ ಅಧ್ಯಕ್ಷರುಗಳಾದ ಕುಂಕೋಡಿ ಪದ್ಮನಾಭ, ರಾಜಾರಾಮ್ ಶೆಟ್ಟಿ ಕೋಲ್ಪೆಗುತ್ತು, ಕೆ ಸುಬ್ರಹ್ಮಣ್ಯ ಉರಿಮಜಲು, ಕೆ ಸುಬ್ರಾಯ ಭಟ್, ಗೋಪಾಲಕೃಷ್ಣ ಭಟ್ ರವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಸಂಘದ ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ರಾಮಕೃಷ್ಣ ಕೋಕಳ, ಟಿ ಸಂಜೀವ, ವೆಂಕಟರಮಣ ಭಟ್, ಕೃಷ್ಣ ಭಟ್ ಹಳೆಮನೆಯರವರನ್ನ ಗೌರವಿಸಲಾಯಿತು. ಶತಮಾನೋತ್ಸವದ ಪ್ರಯುಕ್ತ ವಿದ್ಯಾಮೃತ ಯೋಜನೆಗೆ ಚಾಲನೆ, ಹೊಸ ನವೋದಯ ಸ್ವಸಹಾಯ ಸಂಘದ ಉದ್ಘಾಟನೆ ಮತ್ತು ಸ್ಮರಣಿಕೆ ವಿತರಣೆ, ಉದ್ಯೋಗಾಮೃತ ಯೋಜನೆ ಬಿಡುಗಡೆ, ಆರೋಗ್ಯಾಮೃತ ಔಷಧಿ ಕಿಟ್ ವಿತರಣೆ. ಈ ಸಂದರ್ಭದಲ್ಲಿ ಇಡ್ಕಿದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ, ಸ್ಮ್ಯಾಟ್ಸ್ ಅಧ್ಯಕ್ಷ ಕೆ ರವೀಂದ್ರ ಕಂಬಳಿ, ಉಪಾಧ್ಯಕ್ಷ ರಾಮ್ ಭಟ್ ನೀರ್ಪಳಿಕೆ, ನಿರ್ದೇಶಕರಾದ ನಾರಾಯಣ್ ನೇರ್ಲಾಜೆ, ಪ್ರವೀಣ್ ಕುಮಾರ್ ಕೊಪ್ಪಳ, ಜಯಂತ ಡಿ ದರ್ಬೆ, ಸುಂದರ್ ಪಿ ಪಾಂಡೇಲು, ಜನಾರ್ದನ್ ಪೂಜಾರಿ ಕಾರ್ಯಾಡಿ, ವಸಂತ ಉರಿ ಮಜಲು, ಶಿವಪ್ರಕಾಶ್ ಕೆವಿ ಕೂವೆತ್ತಿಲ, ಶೇಖರ್ ನಾಯ್ಕ ಅಳಕ್ಕೆ ಮಜಲು, ನಳಿನಿ ಹೆಲಂತಿಂಜ, ರತ್ನ ಸೇಕಿ ಹಿತ್ತಿಲು, ವಿಜಯಲಕ್ಷ್ಮಿ ಪಿಲಿಪೆ, ವೃತ್ತಿಪರ ನಿರ್ದೇಶಕ ಗೋಪಾಲ್ ಕೃಷ್ಣ ಭಟ್ ಮಿತ್ತೂರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ ನಾಯ್ಕ ಎಸ್, ಸಂಘದ ಅಧ್ಯಕ್ಷ ಸುಧಾಕರ್ ಶೆಟ್ಟಿ ಬೀಡಿನಮಜಲು, ಖ್ಯಾತ ವಕೀಲ ಮಹೇಶ್ ಕಜೆ, ಸಂಸ್ಥೆಯ ಸಿಬ್ಬಂದಿ ಈಶ್ವರ್ ಕುಲಾಲ್ ಸೇರಿದಂತೆ ಶಿವಪ್ರಕಾಶ್ ಕೆವಿ ಕೂವೆತ್ತಿಲ ಸೇರಿದಂತೆ ಹಲವರು ಉಪಸ್ಥಿತ. ಗಾಂಧಿ ಕಂಡ ಗ್ರಾಮ ಸ್ವರಾಜ್ಯದ ಕನಸನ್ನು ಮಾಡಿದಂತ ಒಂದು ಸೊಸೈಟಿ ಪ್ರಾಥಮಿಕ ಸಂಘ ಇದ್ರೆ ಅದು ಇಡ್ಕಿದು ಸೇವಾ ಸಹಕಾರಿ ಸಂಘ ಅಂತ ಹೇಳಿದ್ರೆ ಸಂತೋಷ ಪಡ್ತೇವೆ. ಮುಖ್ಯ ಕಚೇರಿಯನ್ನು ಬಿಟ್ಟು ನಾಲ್ಕು ಶಾಖೆ ಹೊಂದಿದಂತ, ಒಂದು ಗ್ರಾಮದಲ್ಲಿ ಎರಡು ಶಾಖೆಯನ್ನು ಹೊಂದಿದಂತ ಒಂದು ಸಹಕಾರಿ ಸಂಘ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ರಾಜ್ಯದಲ್ಲಿ ಇದ್ರೆ ಅದು ಇಡ್ಕಿದ್ದು ಅಂತ ಹೇಳಿ ಸಂತೋಷ ಆಗ್ತದೆ. ಜನರ ಸೇವೆಯನ್ನು ನಾವು ಮುಖ್ಯವಾಗಿ ಪರಿಗಣಿಸಿದ್ದೇವೆ. ಜನರ ಬಳಿಗೆ ಹೋಗಿ ನಾವು ಕೆಲಸ ಮಾಡ್ತೇವೆ, ಜನರಿಗೋಸ್ಕರ ಕೆಲಸ ಮಾಡ್ತೇವೆ. ಇದು ಇಡ್ಕಿದಿನ ವಿಶೇಷ ಅಂತ ಹೇಳಿ ನನಗೆ ಬಹಳ ಸಂತೋಷ. ಅಲ್ಲಿಯಲ್ಲಿ ಅಮೃತ ಇವತ್ತು ಶತಾಮೃತ ಆಗಿದೆ. ಈ ಒಂದು ಶತಾಮೃತದ ಮುಖಾಂತರ ಈ ದೇಶದ ಪ್ರಧಾನಿಯವರ ಆತ್ಮ ನಿರ್ಭರ ಭಾರತ ಇಡ್ಕಿದಿನ ಉರಿಮಾನಿನಿಂದ ಇವತ್ತು ಆರಂಭ ಆಗಿದೆ ಅಂತ ಹೇಳಿ ಇಚ್ಛೆ ಬರ್ತಾ ಇದ್ದೇನೆ. ಪ್ರತಿಯೊಬ್ಬ ನಾಗರಿಕನಿಗೆ ಆ ಸ್ವಾಭಿಮಾನದ ಬದುಕನ್ನು ಸ್ವಾವಲಂಬಿ ಬದುಕನ್ನು ಕೊಡಬೇಕು ಅಂತ ಹೇಳಿ ಈ ದೇಶದ ಪ್ರಧಾನಿ ಅವರು ಏನು ಉದ್ದೇಶ ಇಟ್ಟುಕೊಂಡಿದ್ದಾರೋ ಆ ಎಲ್ಲ ಉದ್ದೇಶವನ್ನು ಇವತ್ತು ಇಡ್ಕಿದಿನಂತ ಈ ಒಂದು ಸಹಕಾರಿ ಬ್ಯಾಂಕ್ ಕೊಡುವ ಮುಖಾಂತರ ದೇಶದ ಪ್ರಧಾನಿ ಅವರ ಇಚ್ಛೆಯನ್ನು ಈ ಒಂದು ಹಳ್ಳಿಯಿಂದ ನೆರವೇರಿಸುವ ಮುಖಾಂತರ ಇವತ್ತು ವಿಶೇಷವಾಗಿ ಸ್ವಸ್ಥ ಸಮಾಜ ಸಮೃದ್ಧ ಗ್ರಾಮ ಸಂತೃಪ್ತ ಸದಸ್ಯರು ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ದುಶ್ಚಟಮುಕ್ತ ಸಮಾಜಕ್ಕೆ ನಾಂದಿ ಹಾಡಿದಂತ ಈ ಒಂದು ಸಹಕಾರಿ ಸಂಘ ನಮ್ಮೆಲ್ಲರ ಹೆಮ್ಮೆಯ ಸಹಕಾರಿ ಸಂಘ ಅಂತ ಹೇಳಿ ಗಣಿಕೆ ಪಡ್ತಾ ಇದ್ದೇನೆ. ಯಾಕೋ ಇವತ್ತಿನ ನನಗೆ ಈ ಒಂದು ಸಂಭ್ರಮದಲ್ಲಿ ಮಾತಾಡಲಿಕ್ಕೆ ಸ್ವಲ್ಪ ತಡವಾಗಿದೆ, ಆಗ್ತಾ ಉಂಟು. ಅಷ್ಟು ಸಂತೋಷ ಒಂದು ಆಗ್ತಾ ಉಂಟು. ನಮ್ಮ ಒಂದು ಈ ಒಂದು ಸಂದರ್ಭ ಶತಾಮೃತದ ಮೂರನೇ ವರ್ಷ ಶತಾಮೃತದ ಈ ಸಂದರ್ಭದಲ್ಲಿ ಒಂದು ಅಧ್ಯಕ್ಷರಾಗುವಂತಹ ಯೋಗ ಭಾಗ್ಯ ಸುಯೋಗ ಒದಗಿ ಬಂದಿರುವುದು ನನ್ನ ಪಾಲಿಗೆಯನ್ನು ಬಹಳ ಒಂದು ಖುಷಿ ತಂದಿದೆ. ಇಲ್ಲಿ ಕಾರ್ಯಕರ್ತರಾದಂತಹ ಎಲ್ಲರನ್ನು ನಾನು ಮತ್ತೊಮ್ಮೆ ನೆನಪಿಸುತ್ತಾ ಈ ಇಕ್ಕಿದ್ದು ಮತ್ತು ಉಪ್ಪುಳ ಗ್ರಾಮದ ಎರಡು ಗ್ರಾಮಗಳು ಇದು ಎಲ್ಲ ಒಂದು ತಾಯಿ ಸಂಸ್ಥೆಯಾಗಿದೆ. ಎಲ್ಲ ಜಾತಿ ಧರ್ಮ ಬಡವ ಬಲ್ಲಿದ ಎನ್ನುವ ಭೇದ ಭಾವ ತೋರದೆ ಸಂಸ್ಥೆಯು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎನ್ನುವಂತೆ ನೀಡಿದೆ ಎನ್ನುವುದಕ್ಕೆ ಇಲ್ಲಿ ಸೇರಿರುವ ನೀವೇ ಇದಕ್ಕೆ ಸಾಕ್ಷಿ.